मूर्ति भेद विभागिनी व्योमवद् व्याप्त देहाय दक्षिणामूर्तये नमः। अयोध्या मथुरा माया काशी कांची अवंतिका काशी आद मेले कांची सुप्रसिद्धवाद सप्त मोक्ष क्षेत्र पुण्य नगरी अम्मनवर सन्निधि कामाक्षी सन्निधि कांची कड़दास श्लोक हेड़े पुष्पेशु जाति पुरुषेशु विष्णु नारीशु रंभ नगरेशु कांची हू जाति हू जाति पुष्प तुम श्रेष्ठ वाद जाजी अंतर जाजी हू पुष्पेशु जाति आ जाति कुसुम तुम श्रेष्ठ वाद अदर परम एस्टू हितक अरे अब वाले संख्यो हू एम सहज परम कृत्रिम अब श्रेष्ठदे पुष्पेशु जाति पुरुषेशु विष्णु विष्णु श्रेष्ठ पुरुषोत्तम नगरेशु कांची तो नगरेशु कांची नगर कांची श्रेष्ठवाद अंत कांची इतिहास मदल नम इतिहास स्वल्प नम इतिहास कांची इतिहास तुम बांधव्य मदल आमले कांची हेके कांची आयतु हेके कांची आयतु नम परंपर ಹಲವರು ರಾಘವೇಶ್ವರ ಭಾರತಿ ಎಂದು ಅನ್ನುವರು ಆಗಿ ಹೋಗಿದ್ದಾರೆ ಈ ನಾವು ಒಂಬತ್ತನೇ ಎಂಟು ಮಂದಿ ಆಗಿ ಹೋಗಿದ್ದಾರೆ ನಮಗಿಂತ ಮೊದಲು ರಾಘವೇಶ್ವರ ಭಾರತಿ ಅನ್ನೋ ಅಭಿನಂದವರು ಆ ಹಿಂದಿನ ರಾಘವೇಶ್ವರ ಭಾರತಿಗಳಿಗೂ ಕಾಂಚಿಗೂ ಒಂದು ಅದ್ಭುತವಾಗಿರುವಂಥ ಬಾಂಧವ್ಯ ಅದರಿಂದಾಗಿ ಮಠಕ್ಕೆ ಶಾಶ್ವತ ಸಂಬಂಧ ಬಂತು ಕಾಂಚಿಯದು ಮೂವತ್ತೆರಡನೇ ಗುರುಗಳು ರಾಘವೇಂದ್ರ ಭಾರತಿಗಳು ಶ್ರೀಮಂತರು ಶಂಕರಾಚಾರ್ಯ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳು ಅವರ ಉತ್ತರಾಧಿಕಾರಿಗಳು ಅವರ ಮುಂದಿನ ಗುರುಗಳು ರಾಘವೇಶ್ವರ ಭಾರತಿ ಅದು ಇತ್ತೀಚೆಗೆ ಹಾಗೆ ಬರ್ತಾ ಇದೆ ರಾಘವೇಂದ್ರ ಭಾರತಿ ಆಮೇಲೆ ರಾಘವೇಶ್ವರ ಭಾರತಿ ರಾಮಚಂದ್ರ ಭಾರತಿ ಹಾಗೆ ಅದೇ ಮೂರು ರಾಮಚಂದ್ರ ಭಾರತಿ ರಾಘವೇಂದ್ರ ಭಾರತಿ ರಾಘವೇಶ್ವರ ಭಾರತಿ ಈಗ ಮೂವತ್ತ್ನಾಲ್ಕನೇವರು ರಾಮಚಂದ್ರ ಭಾರತಿಗಳು ಮೂವತ್ತೈದನೇವರು ರಾಘವೇಂದ್ರ ಭಾರತಿಗಳು ಮೂವತ್ತಾರು ಈಗ ರಾಘವೇಶ್ವರ ಭಾರತಿ ಹಾಗೆ ಅದು ಹಲವಾರು ತಲೆಮಾರುಗಳಿಂದ ಹಾಗೆ ಬರ್ತಾ ಇದೆ ಹಿಂದಿನ ರಾಘವೇಂದ್ರ ಭಾರತಿಗಳು ಮತ್ತು ಹಿಂದಿನ ರಾಘವೇಶ್ವರ ಭಾರತಿಗಳು ಪೂರ್ವಾಶ್ರಮದಲ್ಲಿ ಒಂದೇ ಮನೆಯಿಂದ ಬಂದವರು ಅವರಿಬ್ಬರು ಕೂಡ ಕಾರಿನಲ್ಲಿದೆ ಆ ಮನೆ ಒಂದೇ ಮನೆಯಿಂದ ಬಂದವರು ರಾಘವೇಂದ್ರ ಭಾರತಿಗಳು ಅವರು ಬಹುದೊಡ್ಡ ವಿದ್ವಾಂಸರು ಮತ್ತೆ ಬಹಳ ವೈಭವದ ಕಾಲ ಬಂತು ರಾಘವೇಂದ್ರ ಭಾರತಿಗಳು ಅವರು ಶಿಷ್ಯ ರಾಘವೇಶ್ವರ ಭಾರತಿಗಳು ಶಿಷ್ಯ ಸ್ವೀಕಾರ ಆಯಿತು ಅಧ್ಯಯನ ಆಯಿತು ಚಿಕ್ಕವರದ್ದು ಮಠದಲ್ಲಿ ಹಾಗೆ ಹೇಳೋ ಪದ್ಧತಿ ಇಬ್ಬರು ಗುರುಗಳಿದ್ದಾಗ ಚಿಕ್ಕವರು ದೊಡ್ಡವರು ಅಂದರೆ ಅದನ್ನ ಎಷ್ಟು ಸತಿ ಹೇಳೋದುಂಟು ನಮ್ಮನ್ನು ಚಿಕ್ಕವರು ಬಹಳ ಕಾಲ ಕರಿತಾ ಇತ್ತು ದೊಡ್ಡ ಗುರುಗಳು ಇರೋವರೆಗೂ ಆಮೇಲೂ ಕೂಡ ಸ್ವಲ್ಪ ಸಮಯ ದೊಡ್ಡ ಗುರುಗಳು ಹೇಳೋದು ನಮಗೆ ಚಿಕ್ಕವರು ನಿಮ್ಗೆಲ್ಲ ಅಂತ ನಾವು ಹೇಳೋರು ಹಾಗೆ ಚಿಕ್ಕವರು ದೊಡ್ಡವರು ಕರೆಯುವಂಥ ಮಾಡಿಕೆ ಚಿಕ್ಕವರಿಗೆ ಅಧ್ಯಯನ ನಡೀತಾ ಇತ್ತು ದೊಡ್ಡವರಿಗೆ ಸಮಾಧಾನ ಇಲ್ಲ ಅಧ್ಯಯನ ಅದು ಸರಿಯಾಗ್ತಾ ಇಲ್ಲ ಸಾಧು ಆದರೆ ಅವರಿಗೆ ನೇರ ಹೇಳೋದಾಗಿಲ್ಲ ಏಕೆಂದರೆ ಪರಂಪರೆ ಹೇಗೆಂದರೆ ಈಗ ಶಿಷ್ಯ ಸ್ವೀಕಾರ ನಡೆದು ಆ ಪ್ರಕ್ರಿಯೆ ಪೂರ್ಣವಾಗುವವರೆಗೆ ಒಂದು ರೀತಿ ಇರ್ತದೆ ಆ ಪ್ರಕ್ರಿಯೆ ಪೂರ್ಣಗೊಳ್ತಾ ಇದ್ದಾಗ ಇಬ್ಬರು ಸಮಾನರಾಗ್ತಾರೆ ಸಮಾನತೆ ಬರ್ತದೆ ಹುಡುಗರು ನಮಗೆ ಹೇಳೋರು ಈಗ ಹೀಗೆ ಇನ್ನೂ ಒಂದು ದಿನ ಬಾಕಿ ಇದೆ ಆಗ ನಮ್ಗೆ ಬಹುವಚನ ಹೇಳೋರು ಇನ್ನೂ ಅಪ್ಪ ಆಗಿಲ್ಲ ಏನು ಆಗ್ತಾ ಇದೆ ಏನು ಆಗಲೇ ಬಹುವಚನದಿಂದ ಹೇಳೋರು ಆಶ್ಚರ್ಯದಿಂದ ನೋಡಿದಾಗ ಹೇಳೋರು ಸ್ವೀಕಾರದ ನಂತರ ಪರಂಪರೆಗೆ ಬಂದ ಮೇಲೆ ಇಬ್ಬರು ಪೀಠಾಧಿಪತಿಗಳು ಅವರು ನಾವು ಇಲ್ಲಿಂದ ಇಲ್ಲೇ ನಮ್ಮ ಸನ್ಯಾಸ ಸ್ವೀಕಾರ ಆಗಿರೋದು ಸನ್ಯಾಸ ಸ್ವೀಕಾರದ ಬಳಿಕ ಸಭೆಗೆ ಹೋಗುವಾಗ ಇಲ್ಲಿ ಉಪದೇಶ ಸ್ವೀಕಾರ ಮಾಡಿ ಸಭೆಗೆ ಹೋಗುವಾಗ ಒಂದೇ ಕಾಲದಲ್ಲಿ ಹಿಂಗಡೆಗೆ ಅಕ್ಕಪಕ್ಕ ಕೂತ್ಕೊಂಡು ಹೋಗಿರೋದು ನಾನು ಅವಾಗ ಅವ್ರು ಹೇಳೋರು ಅದು ಸಮಾನ ಗೌರವ ಸಮಾನವಾಗಿರ್ತದೆ ಇಬ್ಬರು ಜಗದ್ಗುರು ಶಂಕರಾಚಾರ್ಯನ ಪದ ಇಬ್ಬರಿಗೂ ಬರ್ತದೆ ಹಿಂದಕ್ಕೆ ಹಾಗಾಗಿ ಮತ್ತೊಬ್ಬ ಆಚಾರ್ಯ ಅಲ್ಲಿ ಅವರಿಗೆ
ಅವಮಾನ ಆಗುವಾಗೆ ನೋವಾಗುವಾಗೆ ಏನು ಹೇಳುವಾಗಿಲ್ಲ ಅಂತ ಹೇಳಿದ ಬಿಡುವಾಗಿಲ್ಲ. ಅವರಿಗೆ ಕಳಕಳಿ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ಹೆಚ್ಚು ಪ್ರಖರವಾಗಿ ಬೆಳಗಬೇಕು ಮತ್ತು ಅರತ್ನಾನು ಕಳಕಳಿ ಇರಬೇಕು. ಅವರೊಂದು ದಾರಿ ಹುಡುಕಿರೋದಕ್ಕೆ ಅದೇನಂದ್ರೆ ಆ ಅಧ್ಯಯನ ಮಾಡಿಸ್ತಾ ಇರುವ ಆಚಾರ್ಯರಿಗೆ ಭಯ. ಅವರು ಅಷ್ಟು ಪ್ರತಿಭಾನ್ವಿತರಾಗಿದ್ದಾರೆ, ನಮ್ಮ ಚಿಕ್ಕವರು ಅಂತಹ ಮೇಧಾವಿತನ ಇದೆ, ನೀವು ಏನು ಪಾಠ ಮಾಡ್ತಾ ಇದ್ದೀರಿ ಸಾಧು ಅಂತ ಸಹ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಹೇಳೋದು. ಸುಮಾರು ದಿನ ಕೇಳಿದ್ರಂತ ರಾಘವೇಶ ಗಾತ್ರ ಅವ್ರಿಗೆ ಅರ್ಥ ಆಯ್ತು. ಮತ್ತು ನಮಗೆ ಹೇಳ್ತಾ ಇರೋದು ಹೇಳುವ ಹಾಗಿಲ್ಲ ಅಂತ ಇದ್ದಾರೆ ಎಂದು ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಯ್ತು. ವೇದಾಂತ ತಲೆಗೆ ಹೋಗ್ತಾ ಇಲ್ಲ ಅನ್ನೋ ಭಾವ ಆ ಸಮಯದಲ್ಲಿ ಮನಸ್ಸಿಗೆ ಬರ್ತಾ ಇಲ್ಲ ಅಂತ. ಒಂದು ರಾತ್ರಿ ಎದ್ದು ಹೊರಟು ಹೋಗ್ತಾರೆ, ದಂಡ ಕಮಂಡರಗಳನ್ನು ತೆಗೆದುಕೊಂಡು ನಿಶ್ಶಬ್ದವಾಗಿ ಮೌನ ಹೋಗಿ ರಾತ್ರಿ ಎದ್ದು ಹೊರಟು ಹೋಗ್ತಾರೆ. ಅದು ಹಾಗೆಲ್ಲ ಹೇಳಿದ್ದು ಕೂಡ ಇದೆ ಪೀಠಕ್ಕೆ ಬಂದು ಏನಪ್ಪ ಇದು ಅಂತ ಹಾಗೆಲ್ಲ ಹೇಳಿದ್ದಿದ್ದಾರೆ ಆ ಕಾಲದಲ್ಲಿ ಅಂತ. ಹೀಗೆಲ್ಲ ಆಯ್ತಲ್ಲ ಎದ್ದು ಹೊರಟು ಹೋಗಿಬಿಡ್ತಾರೆ. ಹಾಗಂತ ಎಲ್ಲೋ ಓಡು ಹೋಗಿದ್ದಲ್ಲ, ನಮ್ಮ ಪರಂಪರಲ್ಲಿಲ್ಲ ಅದು ಅಂತಂದು ಪಲಾಯನ ಅಲ್ಲ, ಅದು ಅದು ಸುವರಲ್ಲ, ಅದು ಛಲ, ಅದು ಸಂಕಲ್ಪ. ಅದು ಹೋಗಿದ್ದೆಲ್ಲಿಗೆ ಅಂದರೆ ತಮಿಳುನಾಡಿನ ತಾಮ್ರಪುರಣಿ ನದಿ, ಅದ್ರ ತೀರ ತಿರುಣ್ಣವಲ್ಲಿ ಅಂತ ಊರು, ಅದರ ಹತ್ತಿರದಲ್ಲಿ ಅದು ಪಾಲಾಮಡಿ ಅಂತ ಒಂದು ಜಾಗ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಯಾಕೆ ಹೋದಂದ್ರೆ ಅಧ್ಯಯನ ಮಾಡಿ ಸಹಿ ಅನ್ನಿಸ್ಕೊಂಡು ಬರಬೇಕು, ಗುರುಗಳು ಸಹಿ ಅನ್ನೋಗಬೇಕು ಅಂತ ಆ ಛಲದಲ್ಲಿ ಹೋಗಿದ್ದ ಅಲ್ಲಿಗೆ. ಹೊರತು ಅರ್ಧದಲ್ಲಿ ಬಿಟ್ಟು ಎಲ್ಲ ಓಡಿದ್ದಲ್ಲ, ವಿದ್ಯೆ ಹತ್ತಿರಲ್ಲ ಅಂತ ವಿದ್ಯೆಯನ್ನು ಬಿಡಲಿಲ್ಲ, ಮಠದಲ್ಲಿ ಸಮಾಧಾನ ಇಲ್ಲ ಅಂತ ಮಠವನ್ನು ಕೂಡ ಬಿಟ್ಟು ಹೋಗಿಲ್ಲ. ಅದು ಅಂಥ ಸಮಾಧಾನ ಯಾವ ಗುರುಗಳಿರಲಿಲ್ಲ. ನಾವು ನಮ್ಮ ಪರಂಪರೆಯನ್ನು ಗಮನಿಸಿದರೆ, ಇತಿಹಾಸದ ಪುಟಗಳನ್ನು ತಿರುಗಿಸಿದರೆ, ಈ ಬಾಹ್ಯವಾದ ಸಮಾಧಾನ ಯಾವ ಗುರುಗಳಿಗೂ ಇದ್ದ ಲಕ್ಷಣ ಕಾಣೋದಿಲ್ಲ. ಅವರ ಸಾಧನೆಯಿಂದ ಸಿಗುವಂಥ ಆಂತರಿಕವಾಗಿರುವಂಥ ಶಾಂತಿ ಬೇರೆ, ಸಮಾಧಾನ ಬೇರೆ, ಅಲೌಕಿಕವಾಗಿರುವಂಥದ್ದು. ಲೌಕಿಕ ಸಮಾಧಾನ ಒಂದೇ ಒಂದು ಗುರುಗಳಿಗಿದ್ದ ಹಾಗೆ, ಒಂದೇ ಒಂದು ಗುರುಗಳಿಗೆ ಸುಖ ಸಿಕ್ಕಿದ ಹಾಗೆ ಕಾಣೋದಿಲ್ಲ ಎಲ್ಲೂ ಕೂಡ. ಅದು ಕೂಡ ಒಂದು ಪರಂಪರೆ. ಅದು ಹಾಗೆ ಅವರು ತಾಮ್ರಪರ್ಣಿ ನದಿ ತೀರಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಮಾಡ್ತಾರೆ. ಅಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ ತಾನು ಯಾರು ಅಂತ. ಶಂಕರಾಚಾರ್ಯ ಪಠ್ಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ರಾಜಗುರು, ಪೀಠಾಧಿಪತಿ ಅಂತ ಹೇಳ್ಕೊಳ್ಳಿಲ್ಲ, ಹೆಸರು ಕೂಡ ಹೇಳ್ಕೊಳ್ಳಿಲ್ಲ. ಗೋಕರ್ಣ ಸ್ವಾಮಿಗಳು ಇಷ್ಟೇ ಹೆಸರು ಆ ಊರಲ್ಲಿ, ಗೋಕರ್ಣ ಸ್ವಾಮಿಗಳು. ಗೋಕರ್ಣದಿಂದ ಬಂದು ಆಗ ಪ್ರಧಾನಮಠ ಪಟ್ಟಣದಲ್ಲಿ ಇತ್ತು, ಮೂಲಮಠ ಲುಪ್ತ ಆಗಿರುತ್ತೆ. ಗೋಕರ್ಣದ ಸಂಬಂಧ ಇತ್ತು, ಆದರೆ ಘರ್ಷಣೆ ತುಂಬ ನಡೀತಾ ಇತ್ತು ಅಲ್ಲಿ ಕೂಡ. ಆಗಲೂ ಇದ್ದಿದ್ದೆ ಎಷ್ಟೋ ತಲೆಮಾರಿಗಳು ಬಂದಿದೆ. ಅಲ್ಲಿಗೂ ಇಲ್ಲಿಗೂ ತುಂಬ ಮೂಲಭೂತವಾದ ಗಾಢವಾದ ಸಂಬಂಧ ಇದೆ, ಸ್ವಲ್ಪ ಸ್ವಲ್ಪ ಇದು ಇದೆ ಬುದ್ಧಕ್ಕೂ ಯಾವಾಗಲೂ ಇದೆ. ಗೋಕರ್ಣ ಸ್ವಾಮಿಗಳು ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅವ್ರನ್ನ ಒಂದು ಬಿಡಿ ಸನ್ಯಾಸಿಗಳಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಅಧ್ಯಯನ ಬಿಡ್ತಾರೆ. ಬಹಳ ವಿಚಿತ್ರವಾಗಿದೆ, ಬಹಳ ಶ್ರಮ ವಹಿಸಿ ಅಧ್ಯಯನ ಮಾಡ್ತಾರೆ, ಅವರು ತಪಸ್ಸನ್ನೇ ಮಾಡ್ತಾರೆ ಅಧ್ಯಯನವನ್ನು. ಕೊನೆಗೆ ವಿದ್ಯೆ ಅವರಿಗೆ ಒಲಿಯಿತು. ಅವರು ಬರೆದ ಪತ್ರಗಳಿದ್ದಾರೆ, ಅದ್ವೈತ ಸಿದ್ಧಿ ಅಂತ ಕ್ಲಿಷ್ಟ ಗ್ರಂಥಗಳು ಈಗ ಅರ್ಥ ಆಗ್ತಾ ಇದ್ದಾವೆ, ಈಗ ಮನಸ್ಸಿಗೆ ಬರ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಅನೇಕ ಪತ್ರಗಳಿದೆ ಇವತ್ತು ಕೂಡ ಅವರು ಅಲ್ಲಿಂದ ಬರೆದಿರೋದು. ಆವತ್ತಿನ ಕಾಲದಲ್ಲಿ ತಣ್ಣವಲ್ಲಿಯಿಂದ ಪಾಲಮಡಿಯಿಂದ ಬರೆದಿರುವ ಪತ್ರಗಳು. ಆದರೆ ಆ ಗುರು ಶಿಷ್ಯರ ಮಧ್ಯೆ ಬಹಳ ಪ್ರೀತಿ ಇತ್ತು, ಬಹಳ ಒಳ್ಳೆ ಬಾಂಧವ್ಯ ಇತ್ತು. ಇದೊಂದು ಅಂದರೆ ಒಂದು ಅವರಿಗೆ ಶಿಷ್ಯರು ಚೆನ್ನಾಗಿ ಆಗಬೇಕು ಅಂತಷ್ಟೇ. ಗುರುಗಳಿಗೆ ತನ್ನ ಶಿಷ್ಯ ಅಷ್ಟು ದೊಡ್ಡ ಅಂದರೆ ಒಂದು ಜ್ಞಾನಮಣಿ ಆಗಬೇಕು ಅನ್ನೋ ಆಸೆ ಅಷ್ಟೇ ಗುರುಗಳಿಗೆ. ಶಿಷ್ಯರಿಗೆ ಸಹಿ ಅನ್ಸ್ಕೊಳ್ಬೇಕು ಅಂತ, ಅವರಿಗೆ ಸಮಾಧಾನ ಆಗಲಿಲ್ವಲ್ಲ ಅನ್ನೋ ಇದು, ಅದು ಬಿಟ್ಟು ಬೇರೆ ಏನಿಲ್ಲ. ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ಪೀಠಕ್ಕೆ ಬಂದು ಹೊಸದರಲ್ಲಿ ರಾಘವೇಶ್ವರ ಭಾರತಿಗಳಿಗೆ 33ರಲ್ಲಿ ಆನೆ ಬೇಕು ಅಂತ ಅಪೇಕ್ಷೆ ಆಯ್ತು. ಆನೆ ಬೇಕು ಅದು ಹೇಗೋ ದೊಡ್ಡ ಗುರುಗಳಿಗೆ ಗೊತ್ತಾಯ್ತು. ಎಷ್ಟು ಒಳ್ಳೆ ಬಾಂಧವ್ಯ ಅಂದರೆ ಕರ್ಣಕ ಸುಬ್ಬಯ್ಯನ ಮೂಲಕ ಪತ್ರ ಬರೆಸ್ತಾರೆ ದೊಡ್ಡ ಗುರುಗಳು, ಕೊಡಗಿನ ಅರಸರಿಗೆ ಪತ್ರ ಬರೆಸ್ತಾರೆ. ನಮ್ಮ ಚಿಕ್ಕವರಿಗೆ ಆನೆ ಬೇಕು ಅಂತ ಆಗಿದೆ, ಒಂದು ಆನೆ ಕೊಡು ನೀವು ಅಂತ ಪತ್ರ ಬರೆದಿದ್ದಾರೆ ಕೊಡಗಿನ ಅರಸರಿಗೆ. ಅಂದರೆ ಈಗ ನಮ್ಮ ಮಕ್ಕಳು ಚಾಕ್ಲೇಟ್ ಬೇಕು ಅಂತ ಕೇಳಿದರೆ, ಪೆಪರ್ಮೆಂಟ್ ಬೇಕು ಅಂತ ಕೇಳಿದರೆ ನಾವು ಪ್ರೀತಿಯಿಂದ ಕೊಡ್ತೇವಲ್ಲ, ಹಾಗೆ ಆನೆ ಕೇಳಿದ್ದರು ಶಿಷ್ಯರು
ಅದೆಲ್ಲ ತರ್ಕೊಂಡು ಇಂತ ಗುರುಗಳು ಹೇಳಿದ್ರು ಅಂತ ಅಂದ್ರೆ ಅವರು ಶಿಷ್ಯರು ಅಪೇಕ್ಷೆ ಪಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರ ಮಧ್ಯೆ ಕನಿಷ್ಠವಾದ ಪ್ರೀತಿ ಬಾಂಧವ್ಯಗಳಿತ್ತು. ಆದ್ರೆ ಆನೆ ತರೋದಕ್ಕಿಂತ ಮುಂಚೆನೆ ಆ ಪ್ರಕ್ರಿಯೆ ಮುಂದುವರಿಕಿಂತ ಮುಂಚೆನೆ ಅವ್ರು ಹೊರಟೋಗ್ಬಿಟ್ಟಿರ್ತಾರೆ. ನಮಗ ಅದರಲ್ಲಿ ಉಳಿತು ಆ ಪ್ರಕ್ರಿಯೆ ಒಳ್ಳೇದಾಯಿತು ಅದು ಉಳಿದಿತ್ತು. ಹಾಗೆ ಅಲ್ಲಿಂದ ಬರೆದ ಪತ್ರಗಳಿದ್ದಾವೆ, ರಾಘವೇಶ್ವರ ಬರ್ತೇವೆ ತಮ್ಮ ಗುರುಗಳಿಗೆ ಬರೆದ ಪತ್ರಗಳಿದ್ದಾವೆ. ಸಾಲಾಗ್ಬಿಟ್ಟಿತ್ತು ಮಠದಲ್ಲಿ ಬಾಳ ಆ ಸಮಯದಲ್ಲಿ ಗುರುಗಳಿಗೆ ತುಂಬ ಚಿಂತೆ ಇತ್ತು. ಏನಪ್ಪ ಇದನ್ನು ಹೇಗೆ ನಡೆಸೋದು, ಮುಂದೆ ಮಠ ನಡೆಸೋದು ಹೇಗೆ, ಈ ಸಾಲ ತೀರಿಸೋದು ಹೇಗೆ? ಅದಕ್ಕೆ ಅವರು ಕಳೆದ ಬರೀತಾರೆ, ಅದ್ರಲ್ಲಿ ಬರೀತಾರೆ ನಾವು ಮರಳಿ ಬರ್ತೇವೆ ದೇವನನ್ನು ಪೂರೈಸಿ ಬಂದ ಮೇಲೆ ಇಬ್ಬರೂ ಸಂಚಾರ ಮಾಡಿ ಸಾಲವನ್ನು ತೀರಿಸೋಣ. ಬಹಳ ಭಾವನಾತ್ಮಕ ಆಗ್ತದೆ, ನೀವೇನು ಚಿಂತೆ ಮಾಡಬೇಡಿ, ಮಾಡ್ತೇವೆ ನಾವು ಬಂದು ಅದ್ರ ಭಾರ ಬರ್ತೇವೆ, ಮಠವನ್ನು ಋಣಮುಕ್ತವನ್ನ ಮಾಡ್ತೇವೆ ಅಂತ ಮಾತನ್ನು ಬರೀತಾರೆ. ಮತ್ತೆ ಅದು ಹೇಗೋ ಕಾಂತಿ ರಾಜನಿಗೆ ಗೊತ್ತಾಯ್ತು, ಎರಡೂ ಗೊತ್ತಾಯ್ತು. ಒಂದು ಅವರ ವಿದ್ಯೆ ಮತ್ತು ತಪಸ್ಸು, ಅವರು ಅದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ, ಸೂರ್ಯನನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಹೊತ್ತು ಮೋಡ ಮರೆ ಮಾಡಿದ ಹಾಗೆ ಮಾಡಬಹುದು, ಆದರೆ ಆಮೇಲೆ ಮೋಡ ಸರಿಯಲೇಬೇಕು, ಸೂರ್ಯ ಬೆಳಗಲೇಬೇಕು, ಸೂರ್ಯ ಜಗತ್ತಿಗೆ ಗೋಚರಿಸಲೇಬೇಕು. ಮತ್ತೆ ಕಸ್ತೂರಿಯನ್ನು ಬಾಯಲ್ಲಿಟ್ಟುಕೊಂಡು ಅಥವಾ ಏಲಕ್ಕಿಯನ್ನು ಬಾಯಲ್ಲಿಟ್ಟು ಅದನ್ನು ಗುಟ್ಟು ಮಾಡಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಬಾಯಿ ಮುಚ್ಚಿಕೊಂಡಿರ್ಬೋದು, ಬಯದೇ ಇಲ್ಲಬಾರದು. ಸುಮ್ಮನೆ ಬಾಯ್ದಂದ್ರೆ ಪರಿಬಳ ಹೊರಗೆ ಬರುತ್ತೆ, ಅದನ್ನು ಗುಟ್ಟು ಮಾಡೋಕೆ ಸಾಧ್ಯ ಇಲ್ಲ. ಹಾಗೆ ಅವರು ಎಷ್ಟೇ ತಮ್ಮ ಬಗ್ಗೆ ಅವರು ಗೋಪ್ಯ ಮಾಡಿದರೂ ಕೂಡ ಅವ್ರ ಗೋಕರ್ಣ ಸ್ವಾಮಿಗಳು ಅದು ಪ್ರಕಟ ಆಯಿತು. ಅವ್ರ ಮಾತುಕತೆಯಲ್ಲಿ, ಅವರ ವ್ಯವಹಾರದಲ್ಲಿ, ಅವರ ನಡೆನುಡಿಗಳಲ್ಲಿ ಅಥವಾ ಅವರ ಆ ವಿದ್ಯಾ ವೈಭವದಲ್ಲಿ ಇವರು ಸಾಧಾರಣ ವ್ಯಕ್ತಿ ಅಲ್ಲ, ಸಾಧಾರಣ ಒಂದು ಸನ್ಯಾಸಿ ಅಲ್ಲ ಅನ್ನೋದನ್ನು ಪ್ರಕಟ ಆಯಿತು ಆ ಊರಿನಲ್ಲಿ. ಅವ್ರ ತಪಸ್ಸಿನ ಕ್ರಮ ಕೂಡ ಹಾಗೆ, ಎಲ್ಲರೂ ಗೌರವ ಕೂಡ ಹಾಗಾಯಿತು, ತಾನೇ ತಾನಾಗಿ ಅದು ಕಾಂಚನರಾಜನಿಗೆ ಮುಟ್ಟಿತು. ಯಾರು ಗೋಕರ್ಣ ಸ್ವಾಮಿಗಳಂತೆ ತಪಸ್ಸಿದ್ದರಂತೆ, ಮಹಾವಿದ್ಯಾವಂತರಂತೆ, ಏನೋ ಒಂದು ಶ್ರೇಷ್ಠ ವ್ಯಕ್ತಿತ್ವ, ಶ್ರೇಷ್ಠ ಪುರುಷ ಅನ್ನೋದವರಿಗೆ ಕಾಂಚನರಾಜನಿಗೆ ಮುಟ್ಟಿತು. ಅವನು ಸ್ವಲ್ಪ ಸಂಶೋಧನೆ ಮಾಡ್ತಾನೆ, ಸ್ವಲ್ಪ ತನಿಖೆ ಮಾಡ್ತಾನೆ ಯಾರಿರ್ಬೋದು. ಆಗ ಅವನಿಗೆ ಗೊತ್ತಾಯಿತು ಇದು ಶಂಕರಾಚಾರ್ಯ ಪಟ್ಟಾಧಿಪತಿಗಳು ಹೇಳೋರು. ರಾಜನ ಗೌರವ ಮೂರ್ಮಡಿ ಆಯಿತು. ರಾಜ ಅರಮನೆ ಕರೆಸ್ಬಿಡ್ತಾನೆ, ಗುರುಗಳನ್ನು ಗೌರವಿಸ್ತಾನೆ, ಪೂಜಿಸ್ತಾನೆ. ಮತ್ತೆ ಅವರಿವರ ಮೂಲಕ ಇನ್ನು ಅವರ ಮನಸ್ಸಲ್ಲಿ ಏನಿದೆ, ಅವ್ರಿಗೆ ಏನು ಅಪೇಕ್ಷೆ ಇದೆ, ಏನು ಕೊಟ್ಟರೆ ಗುರುಗಳಿಗೆ ಸಂತೋಷ ಆಗ್ಬೋದು ತಿಳ್ಕೊಂಡಂತ ರಾಜ. ಆಮೇಲೆ ಯಾರು ಇರ್ತಾರಲ್ಲ ಹೀಗೆ ಪರಿವಾರದವರು ಅವ್ರು ಯಾರು ಇರ್ತಾರಲ್ಲ, ಪರಿವಾರದ ಜಾಸ್ತಿ ಇರಲಿಲ್ಲ ಅಲ್ಲಿ. ರಾಜನಿಗೆ ಗೊತ್ತಾಯ್ತು ಆನೆ ಬೇಕು ಅಂತ, ಮಠಕ್ಕೊಂದು ಆನೆ ಬೇಕುತ್ತಿದೆ ಅಂತ ಅವರಿಗೆ ಕಾಂಚಿರಾಜನಿಗೆ ಗೊತ್ತಾಯ್ತು. ಆಗ ಅವನು ಪಾದಪೂಜೆ ಮಾಡಿ ಆನೆಯನ್ನು ಕೊಡ್ತಾನೆ, ಆರಿಸ್ಕೊಳ್ಳಿಕ್ಕೆ ಇರ್ತಾರೆ ಅಂದರೆ ಆನೆಗಳ ಮಧ್ಯೆ ಯಾವ ಆನೆ ಬೇಕು ಅಂತ ಆರಿಸ್ಕೊಳ್ಳಿರ್ತಾರೆ. ಆನೆಗಳ ಗುಂಪಿನ ಮಧ್ಯದಲ್ಲಿ ಒಂದು ಮರಿ ಆನೆ, ತುಂಟ ಆನೆ, ಅದನ್ನೇ ಆರಿಸ್ಕೊಡ್ತಾರೆ. ಅದು ಯಾಕೆ ಗುರುಗಳು ಅಂತ ಕೇಳೋದಾರೆ ಇದು ಆನೆ ಅದು ಅಂತ ಹೇಳಿದ್ರು ಕೇಳೋದಲ್ಲ, ಅದು ಸ್ವಲ್ಪ ಗೊತ್ತಿದೆ, ಅದಕ್ಕೆ ಗರ್ವ ಇದೆ, ಯಾರು ನಿಯಂತ್ರಣಕ್ಕೆ ಒಳಪಡೋದಲ್ಲ. ಆದರೆ ಗುರುಗಳಿಗೆ ಗೊತ್ತು ಅದು ಅದು ಯಾರು ನಿಯಂತ್ರಣಕ್ಕೆ ಒಳಪಡೋದಲ್ಲ, ಒಬ್ಬರನ್ನು ಬಿಟ್ಟು ಅಂತ ಅವ್ರಿಗೆ ಗೊತ್ತು, ಗುರುಗಳಿಗೆ ಗೊತ್ತು. ಅವರು ಕರೆದ್ರೆ ಬಂತಂತೆ, ಅವರಿಗೆ ಸರಪಳಿ ಬೇಕಾಗಿಲ್ಲ, ಆನೆಯನ್ನು ಬಂಧಿಸಿ ಕರ್ಕೊಂಡು ಹೋಗ್ಲಿಕ್ಕೆ ಪ್ರೀತಿ ಸಾಕಾಯ್ತು, ಅವರ ಕರವಸ್ತ್ರ ಸಾಕಾಯ್ತು ಅದಕ್ಕೆ ಆನೆಯನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಆನೆಗೆ ಗುರುಗಳು ನಾಮಕರಣ ಮಾಡ್ತಾರೆ, ರಘುವೇಶ್ವರ ಮಾತ್ರ ನಾಮಕರಣ ಮಾಡ್ತಾರೆ ರಾಮಭದ್ರ. ಅದೇ ಪ್ರಖ್ಯಾತವಾಗಿರ್ತಕ್ಕಂಥ ಮಠದ ಐತಿಹಾಸಿಕವಾದ ಗಜರಾಜ ರಾಮಭದ್ರ, ದೊಡ್ಡ ಚರಿತ್ರೆ ಅದು. ರಾಮಭದ್ರ ಚರಿತ್ರೆ ಅನ್ನೋದು ಆ ರಾಮಭದ್ರ ಚರಿತ್ರೆ ಅಂತದೇ ಚರಿತ್ರೆ ಅದು. ಹಾಗೆ ರಾಮಭದ್ರ ಮಠಕ್ಕೆ ಬರ್ತಾನೆ, ಅವರು ಮರಳಿ ಮಠಕ್ಕೆ ಬರ್ತಾರೆ ರಾಘವೇಶ್ವರ ಭಕ್ತರು. ಪರಮ ವೈಭವದ ಇನ್ನೊಂದು ಕಾಲ ಪ್ರಾರಂಭ ಆಗುತ್ತೆ. ಅವರು ಮಹಾ ತಪಸ್ಸುಗಳು ತಮ್ಮ ಮೊದಲೇ ಹೇಳಿದರು, ಕಣ್ಣು ಹೋಯ್ತು ಬೇಜಾರು ಮಾಡ್ಕೊಳ್ಳಿಲ್ಲ, ಹೋದ್ರು ಹೋಯ್ತು ಬಿಡು, ಯಾವಾಗ ಇರ್ತದೆ ಅದೇನು ಮೈಯ ಹೋಗುತ್ತಂತೆ, ಒಂದು ದಿವಸ ಕಣ್ಣಿ ಅನ್ನೋದು ಅಂತವ್ರು. ಆದರೆ ಅಲ್ಲಿ ಕೊಲ್ಲೂರುಗಳೆಲ್ಲೋ ಅವರು ಸಂಚಾರದಲ್ಲಿದ್ದಾಗ ಯಾರೋ ಹೀಗೆ ಒಂದು ಸಣ್ಣ ಮಾತಾಡಿದ್ರಂತೆ, ಕುರುಡು ಸ್ವಾಮಿಗಳು ಅಂತ ಹಂಗಂದ್ರಂತ, ಅವ್ರಿಗೊಂದು ಹಠದಂತ ಅವರು ಅದೊಂದು ಇತ್ತು ಅವ್ರಿಗೆ ಗೊತ್ತಾಯ್ತು. ಏನಾದರೂ ಹೇಳಿದರೆ ಅವ್ರ ಬಗ್ಗೆ ಎಲ್ಲಿ ಸಲ್ಲದನ್ನ ಅಲ್ಲ ಅಂತ ಸ್ಥಾಪಿಸಿ ತೋರಿಸ್ತಾ ಇದ್ರು ಅವರು. ಹಾಗಾಗಿ ಅವರು ಅಲ್ಲಿಂದಲೇ ಹಾಗೆ ಕೊಡಚಾದ್ರಿಗೆ ಹೋಗಿ ಕೊಡಚಾದ್ರಿಯಲ್ಲಿ ಅಲ್ಲಿ ಕುಳಿತು ತಪಸ್ಸು ಮಾಡಿ ಮೂರು ತಿಂಗಳು ಕಣ್ಣು ಪಡ್ಕೊಡ್ತಾರೆ. ಹಾಗಾಗಿ ಅವರ ಸ್ತುತಿ ಇದೆ, ದುರಭಾಪ ತಪಃ ಪ್ರಾಪ್ತ ಚಕ್ಷುಷೈ ಪ್ರತಿಕಾರ ಮನೆ.
ದುರ್ಭಾಪವಾದ ತಪಸ್ಸು ಅಂದ್ರೆ ಸಾಮಾನ್ಯ ಮನುಷ್ಯರು ಅದನ್ನ ಅಂತ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಪಸ್ಸು ಮಾಡಿ ಸಾಮಾನ್ಯ ಮನುಷ್ಯರು ಮತ್ತೆ ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಣ್ಣನ್ನು ಮರಳಿ ಪಡ್ಕೊಂಡ್ರು. ಕಣ್ಣನ್ನು ಪಡ್ಕೊಂಡವರು, ಕಣ್ಣನ್ನು ಕೊಟ್ಟವರು ಪ್ರಪಂಚಕ್ಕೆ, ಅಂತಹ ತಪಸ್ವಿಯವರು. ಈ ರಾಮಭದ್ರ ಕೂಡ ಹಾಗೆ, ರಾಮಭದ್ರ ಗುರುಗಳನ್ನು ಪ್ರೀತಿಸಿದ್ದು ಎಷ್ಟು ಅಂದ್ರೆ ಅದಕ್ಕೆ ಲೆಕ್ಕವೇ ಇಲ್ಲ. ನಿರಂತರ ಅವರೊಟ್ಟಿಗೆ ಇವರು ಸದಾ ರಾಮಭದ್ರನನ್ನು ಕಾಪಾಡಿದವರು. ಅದೇ ನೋಡಿ ಈಗ ಅಲ್ಲಿ ನಮ್ಮ ದೇವರಂತೆ ಬೆಟ್ಟು ದಕ್ಷಿಣ ಕನ್ನಡದಲ್ಲಿ, ಅಲ್ಲಿ ಆನೆಗಳಂತೆ ಅಂತ ಒಂದು ಒಂದು ಜಾಗ ಇದೆ. ಅಲ್ಲಿ ದೇವರಂತೆ ಬಿಟ್ಟು ನಾರಾಯಣ ಅಲ್ಲಿ ಇಲ್ಲಿ ಕೂಡ ಇದ್ದಾನೆ. ಅವನೆಲ್ಲ ಜಾಗವನ್ನು ತೋಟ ಮಾಡಿದ್ದಾನೆ, ಅದೊಂದು ಜಾಗವನ್ನು ಆಗಿಬಿಟ್ಟಿದ್ದಾನೆ, ಅಂದರೆ ವಿಧಿವಶಾತ್ ಬಿಟ್ಟಿದ್ದಾನೆ. ಈಗ ಅದೇ ಜಾಗದಿಂದ ಅಕ್ಕಿ ಬೆಳೆದು ಸಾವಯವ ಅಕ್ಕಿಯನ್ನು ಬೆಳೆದು ರಾಮದೇವರು ನೈವೇದ್ಯ ಕೊಡ್ತಾ ಇದ್ದಾರೆ. ಆ ಜಾಗ ಯಾವುದು ಅಂದರೆ ಈ ಆನೆ ಕಟ್ಟಿದ ಜಾಗ ಅದು, ರಾಮಭದ್ರನನ್ನೇ ಕಟ್ಟಿದ ಜಾಗ ಅದು. ಆ ಕಾಲದಲ್ಲಿ ದೊಡ್ಡ ಮರ ಇತ್ತಂತೆ ಅಲ್ಲಿ, ಆ ಮರ ಈಗ ಇಲ್ಲ, ಅಲ್ಲಿ ಆನೆಯನ್ನು ಕಟ್ಟಿತ್ತು. ಆನೆ ಇಂದಿನ ಕಾಯಿ ಬೆಗಿನೆ ಅಂತ ಹೇಳ್ತಾರಲ್ಲ, ಬೆಗಿನೆ ಬೈನೆ ಅಂತ ಹೇಳ್ತಾರೆ, ಅದರ ಕಾಯಿ ತಿಂದು ಅದು ಗಂಟಲು ಸಿಕ್ಕೊಂಡ್ಬಿಟ್ಟಿದೆ. ಆನೆ ಅಡ್ಡ ಬಿದ್ದುಬಿಟ್ಟಿದೆ, ನೀನು ಸಾವು ಬದುಕೊಂಡು. ಆಗ ಗುರುಗಳು ಬಂದು ಗಂಟಲಿನ ಕೈ ಯಾಕೆ ತೆಗೆದ್ರು ಅದನ್ನು ಅಂತ ಅಲ್ಲಿ ಆ ಪೂರ್ಣರಿಗಳು ಕೂಡ ಹೇಳ್ತಾರೆ. ಆ ಒಂದು ಕಥೆ ಇದೆ ಅವ್ರ ಮಧ್ಯೆ ಅಂತ ಒಂದು ಬಾಂಧವ್ಯ ಅದು. ಹಾಗೆ ಕರ್ಕಿಯಲ್ಲಿ ಕೂಡ ಇನ್ನೊಂದು ಘಟನೆ ಆಗುತ್ತೆ ಅಂತ ಹೇಳಿ. ಕರ್ಕಿಯಲ್ಲಿ ಅವನ ಹೆಸರು ವೆಂಕಟರಮಣ ಬೆಟ್ಟ ಅಂತ ನಿಜವಾಗಿ, ಅದರೊಳಗೆ ಚೊಟ್ಟ ಬೆಟ್ಟ ಅಂತ ಹೆಸರು ಇತ್ತು. ಅಂದರೆ ಅವನ ಕೈ ಇಲ್ಲ ಅದಕ್ಕೆ, ಆ ಕೈ ಇಲ್ಲದೆ ಇರೋದು ಯಾಕೆ ಅಂದರೆ ಒಂದು ಕಪಿಚಷ್ಟೆ ಸ್ವಭಾವ ಇತ್ತು ಅವನಿಗೆ. ಈ ಆನೆ ಘುಸುವಾಗಿತ್ತು ಬಹಳ, ರಾಮಭದ್ರ ಎನ್ನುವ ಆನೆ ಘುಸುವಾಗಿತ್ತು. ಅದು ಆಹಾರವನ್ನು ತೋರಿಸಿ ಅಂತ ಒಳ್ಳೆಯಂತೆ ಸಿಟ್ಟು ಬಂತು, ಮದವು ಬಂತು, ಕ್ರೋಧವೂ ಬಂತು. ಆಗ ಶಂಕರಗಳು ಕಿತ್ತು ಹೋಗಿದ್ವು, ಅವನು ನಡ್ಸ್ಕೊಂಡು ಹೋಯ್ತು, ಎಲ್ಲೋಗ್ತಾನೆ ಆನೆ ನಡ್ಸ್ಕೊಂಡು ಬಂದ್ವಿ, ಎತ್ತು ಬಿಸಾಕ್ತಾನ ಚರಡ್ಲಿಂದ ಪ್ರಾಣ ಒಂದು ಹೋಗಿಲ್ಲ, ಕೈ ಹೋಯ್ತು. ಆಮೇಲೆ ಒಂದು ಶಾಶ್ವತವಾಗಿ ಒಂದು ಚಿಂತೆ ಮಾಡಿಬಿಡ್ತದೆ, ಒಂದು ತಂಡೆ ಬಂದ್ರೆ ಹೀಗೆ ಅಂತ ಒಂದು ಕೈ ಸೊಟ್ಟಾಯ್ತು ಅನ್ನೋದು, ಹಾಗಾಗಿ ಚೊಟ್ಟ ಬೆಟ್ಟ ಅಂತ ನನಗೆ ಹೆಸರು ಆಯ್ತು ಅಂತ ಆಮೇಲೆ ಅಷ್ಟಕ್ಕೆ ಅದಕ್ಕೆ ಸಮಾಧಾನವೇ ಇಲ್ಲ. ಕರ್ಕಿ ಅನ್ನೋ ದೊಡ್ಡ ಪೇಟೆ ಆವತ್ತಿನ ಕಾಲದಲ್ಲಿ, ಇಡೀ ಕರ್ಕಿಯಲ್ಲಿ ಅದು ಆನೆ ಹಾವಳೇನು ಮಾಡುತ್ತೆ, ಕರ್ಕಿಯನ್ನು ಧ್ವಂಸ ಮಾಡೋ ರೀತಿಯಲ್ಲಿ ಮುಂದುವರಿಯುತ್ತದೆ. ಹಾಹಾಕಾರ ಗುರುಗಳು ಭಿಕ್ಷೆ ಕೊತ್ತಿದ್ರಂತೆ, ಇದು ಗೊತ್ತಾಗುತ್ತಾರೆ ಹೇಗೆ ಆಗ್ತಾ ಇದೆ ಅಂತ. ಇದು ಅರ್ಧದಿಂದ ಬರ್ತಾರೆ, ಒಂದು ಒಂದು ಕರೆ ರಾಮಭದ್ರ ಅನ್ನೋ ಒಂದು ಕರೆ ಮಾತ್ರ, ಮತ್ತೊಂದು ಕರವಸ್ತ್ರ ಅದು ಸಾಕಾಯ್ತು. ಬಾಯಿಗೆ ಬಂತಂತೆ ಸುಮ್ಮನೆ ನಾಯಿಮರಿ ಬಂದಾಗ ಅಷ್ಟು ವಿಧೇಯವಾಗಿ ಬರ್ತಾರೆ ಬಾ ಅಂದ್ರು, ಅಷ್ಟು ವಿಧೇಯವಾಗಿ ಆ ಗಜರಾಜ ಅವ್ರಿಗೆ ಒಲಿದು ಬಂತು ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಗುರಿ ವಿಧೇಯ ಆನೆ. ಹಾಗೆ ದಕ್ಷಿಣ ಕನ್ನಡದಲ್ಲಿ ಒಂದು ಆಕ್ರಮಣ ಆಗುತ್ತೆ ಮಠದ ಮೇಲೆ ಅವತ್ತಿನ ಕಾಲದಲ್ಲಿ, ಕೆಲವು ಮಠದ ವಿದ್ರೋಹಿಗಳು ಮಠದ ಎಲ್ಲ ಕಾಲದಲ್ಲಿ ಇರ್ತಾರೆ ಇತ್ತು, ಅಥವಾ ಹಿಂದೆ ಅವರು ಇದ್ದೇ ಇರುತ್ತೆ, ಅದು ಕೂಡ ಇತ್ತು. ಇದಕ್ಕಿಂತ ವಿಚಿತ್ರವಾದ ಆಕ್ರಮಣ ಮಾಡ್ತಾರೆ, ದರೋಡೆಕೋರ ಜೊತೆ ಸೇರಿಕೊಂಡು ಈ ಸಮಾಜದ ಒಳಗಿರುವ ವಿದ್ರೋಹಿಗಳು ಅವತ್ತಿನ ಕಾಲದಲ್ಲಿ ದರೋಡೆಕೋರ ಜೊತೆ ಸೇರಿಕೊಂಡು ಆಯುಧಗಳನ್ನು ತಗೊಂಡು ಈ ಸವಾರಿ ಮೇಲೆ ಆಕ್ರಮಣ ಮಾಡ್ತಾರೆ. ಒಂದ್ಕಡೆ ಇದಕ್ಕೆ ಪ್ರವಾಸ ಮಾಡಿ ನಡೀತಾ ಇತ್ತು, ಗುರುಗಳಿತ್ತು ಕಾಡಿನಲ್ಲಿ ಆಕ್ರಮಣ ಮಾಡ್ತಾರೆ. ಆ ಮಾಮತ ತುಂಬ ಜಾಣನಾಗಿದ್ದ, ಅವನೊಂದು ಸರಪಳಿಯನ್ನು ಈ ರಾಮಭದ್ರನ ಕೇಳ್ಕೊಡ್ತಾನೆ, ಉದ್ದ ಸರಪಳಿಯನ್ನು. ಆ ಸರಪಳಿಯನ್ನು ಬೀಸ್ತಾ ಹೋಯ್ತಂತೆ ಅನ್ನಿಸ್ತು, ಅಷ್ಟು ದೂರ ಯಾರು ಬರೋ ಆಗಿಲ್ಲ ಆ ವ್ಯಕ್ತಿಯಲ್ಲಿ ಅಂತ, ಎಲ್ಲ ಹೆದರಿ ಓಡಿದ್ರು ಅವರು. ಇಷ್ಟು ಒಂದು ರೀತಿ ಅದು ರಾಮ ಸೇವಕ ಮಾತ್ರ ಅಲ್ಲ, ರಾಮ ಸೈನಿಕ ಕೂಡ ಆಗತ್ತಂತೆ. ಸೇನಾ ಥರ ಕೆಲಸ ಮಾಡಿದ್ದಿದೆ ಎಷ್ಟೋ ಸತ್ಯ, ಇದು ಪೀಠದ ರಕ್ಷಣೆ ಮತ್ತು ಗುರುಗಳ ರಕ್ಷಣೆ ಇದೆ. ಒಬ್ಬ ಸೈನಿಕನ ಹಾಗೆ ಭಟನ ಹಾಗೆ ಇದು ಕೆಲಸ ಮಾಡಿದ್ದಿದೆ ರಾಮಭದ್ರ. ಅದು ಕೊನೆಯಲ್ಲಿ ಗುರುಗಳು ಹೊರಟು ನಿಂತಾಗ ಅವರಿಗೆ ಅವರು ಅಷ್ಟು ದೊಡ್ಡ ಮಹಿಮಾನಿದ್ರು, ಅವ್ರ ಆಯಸ್ಸು ಅವ್ರಿಗೆ ಗೊತ್ತು ಆಯಿತು, ಎಷ್ಟೇ ದಿನ ಬಾಕಿ ಇದೆ, ಕಾಶಿಯಲ್ಲಿ ದೇಹತ್ಯಾಗ ಮಾಡಬೇಕಿತ್ತು, ಸಮಯ ಸಾಲದು. ಹಾಗೆ ಗೋಕರ್ಣಕ್ಕೆ ಹೊರಟೆ ಅಂತ ಹೊರಟು ನಿಂತಾಗ ಅದು ಮಕರಂದ್ರ ಮಾಡುತ್ತೆ ಆನೆ. ಮತ್ತೆ ಅವರ ನಿರ್ಗಮನದ ನಂತರ ಅವರು ಅದು ಅನ್ನದೇವರನ್ನು ಬಿಟ್ಟು ದೇಹತ್ಯಾಗ ಮಾಡುತ್ತೆ ಅದು ಆನೆ. ಅದು ಅಂದರೆ ಅಷ್ಟು ಬಾಂಧವ್ಯ ಅದು ಗುರುಗಳನ್ನ ಬಿಟ್ಟು ಇಲ್ಲ, ಅದು ಅಷ್ಟು ಬಾಂಧವ್ಯ ಆನೆಗೆ ಗುರುಗಳ ಜೊತೆಗೆ. ಅದರ ದಂತದಿಂದ್ರೆ ಸಿಂಹಾಸನ ಮಾಡಿರೋದು ಅಂತ, ದಂತದ ಸಿಂಹಾಸನ ಅದೇ ಆನೆಯ ದಂತದ್ದು. ಹಾಗೆ ಅದು ಸತ್ತರೂ ಸಾವಿರ ಇದ್ದರೂ ಸಾವಿರ, ಇದ್ದರೂ ಸಾವು ಇರ, ಸತ್ತರೂ ಸಾವು ಇರ ರಾಮಭದ್ರನಿಗೆ. ವಿಶ್ವದ ಏಕೈಕ ದಂತದ ಸಿಂಹಾಸನವಾಗಿ ನಮ್ಮಲ್ಲಿ ಇದು ವಿರಾಜಿಸ್ತಾ ಇದೆ ಆನೆ ಆ ರೂಪದಲ್ಲಿ. ಅದರ ದೇಹದ ವಿಶೇಷಗಳು ಕೂಡ ಇದೆ, ಎಷ್ಟೋ ಸ್ಥಾನಗಳಲ್ಲಿ ಚಿಹ್ನೆಗಳಿದೆ.
ಅದನ್ನು ಕಟ್ತಾ ಇದ್ದಿದ್ದು ಸ್ನಾನ ಮಾಡಿಸ್ತಾ ಇದ್ದಿದ್ದು ಅಂತ ಚಿಹ್ನೆಗಳು ನಮ್ಮ ಕಲ್ಯಾಣ ಮಂಡಲದ ಹತ್ತಿರ ಎಷ್ಟೋ ಕಡೆ ಇದ್ದಾವೆ. ಅದ್ಭುತ ಭದ್ರ ಸೇವೆ ಅದು. ಎಲ್ಲ ರೀತಿಯಲ್ಲಿ ಗುರುಗಳನ್ನ ಜೀವನ ಹಿಡಿಯುತ್ತಿದೆ. ಜೀವನ ಕಳೆದ ಮೇಲೆ ಗುರುಗಳನ್ನ ಪೀಠವಾಗಿ ಹೊತ್ತಿದೆ. ಅದು ಇವತ್ತಿಗೂ ಕೂಡ ಮಠಕ್ಕೆ ಅಂದು ಹೆಮ್ಮೆ, ಇಂದು ಹೆಮ್ಮೆ. ಅಂತದ ಸಿಂಹಾಸನ ಮಠದ ದೊಡ್ಡ ಹೆಮ್ಮೆ ಅದು, ಅಭಿಮಾನ ನಮ್ಮದು. ಹಾಗೆ ಗುರು ಸೇವೆ ಅಂದ್ರೆ ಏನು? ಸಂದರ್ಭ ಬಂದ್ರೆ ಸೈನಿಕರಾಗಿ ಹೋರಾಡುತ್ತೆ, ಸಂದರ್ಭ ಬಂದ್ರೆ ಭೋವಿಯಾಗಿ ವರ್ಣ ಹೊತ್ತುಕೊಂಡು ಸಂಚಾರ ಮಾಡುತ್ತೆ. ಅದು ಅಪ್ಪಣೆ ಮಾಡಿದ್ರೆ ಶಾಂತ ಆಗುತ್ತೆ. ಎಂಥದಕ್ಕೆ ಎಷ್ಟೇ ಕೋಪ ಬಂದಿರಲಿ, ಏನೇ ಆಗಿರಲಿ, ಈಗ ಸುಮ್ಮನಿರೋದು ಸುಮ್ಮನಿರುತ್ತೆ. ಕಾರ್ಯಕರ್ತರಿದ್ದಾಗಿತ್ತು. ಅದು ಹಾಗಂತ ಗುರುವಿನ ಮೇಲೆ ಇಷ್ಟು ದೊಡ್ಡ ಅನುಬಂಧ. ಅದಕ್ಕೆ ಅಂದ್ರೆ ಗುರುಗಳು ದೇಹವನ್ನು ತ್ಯಜಿಸಿದ್ರೆ ತಾನು ತ್ಯಜಿಸುತ್ತೆ. ಅದು ಹೇಗೆ? ಅನ್ನ ನೀರುಗಳನ್ನು ತ್ಯಾಗ ಮಾಡಿ ಜೀವನ ಬೇಡ ಆಯ್ತು. ನಾನು ಗುರುಗಳಲ್ಲಿ ಅದು ವರ್ಣನಾತೀತ ಪ್ರಾಣಗಳಿಗೂ ಕೂಡ ಹೇಗೆ ಒಂದು ಪ್ರೀತಿ ಇರುತ್ತೆ ನೋಡಿ. ಅಂಗದ ಹೇಳ್ಕೊಡ್ತೇನೆ, ಪ್ರಯೋಗಪ್ರವೇಶ ಮಾಡಿ ಪ್ರಾಣ ತೆಗೆ ಮಾಡೋ ಸಂದರ್ಭ ಬರುತ್ತೆ ಅಂಗದನಿಗೆ. ಇಡೀ ದಕ್ಷಿಣ ದಿಕ್ಕಿಗೆ ಸೀತೆ ಬರ್ಕೊಂಡು ಹೋದ ಕಪಿಗಳಿಗೆ ಸೀತೆ ಸಿಗದೇ ಇದ್ದಾಗ ಸಮಯ ಕಳೆದು ಹೋದಾಗ ಪ್ರಾಣ ತ್ಯಾಗ ಸಿದ್ರ ಇರ್ತಾನೆ, ಉಪವಾಸ ಮಾಡಿ. ಆಗ ಅಂಗದ ಹೇಳ್ಕೊಡ್ತಾನೆ, ಮನುಷ್ಯರೇನು ಕಪಿಗಳು ಕೂಡ ರಾಮನನ್ನು ಪ್ರೀತಿಸ್ತಾರೆ ನಮ್ಮ ಹಾಗೆ. ಕಪಿಗಳೇನು ಪಕ್ಷಿಗಳು ಕೂಡ ಪ್ರೀತಿಸ್ತವೆ ಜಟಾಯುವಿನ ಹಾಗೆ. ಎಂಥ ಸೌಹೃದ, ಎಂಥ ಪ್ರೀತಿ ರಾಮನ ಕುರಿತು ಹೇಳ್ಕೊಡ್ತಾನೆ. ಹಾಗೆ ಅದು ಇಲ್ಲಿ ಪುನಃ ಸ್ಥಾಪಿತವಾಯಿತು ರಾಮಭದ್ರ ದ್ರೋಪದಲ್ಲಿ. ಹಾಗೆ ರಾಮಭದ್ರ ಕಾಂಚಿಯವನು ಸಿಂಹಾಸನದ ಮೂಲ ಕಾಂಚಿ, ನಮ್ಮ ದಂತದ ಸಿಂಹಾಸನದ ಮೂಲ ಕಾಂಚಿ, ನಮ್ಮ ರಾಮಭದ್ರನ ಮೂಲ ಕಾಂಚಿ. ಹಾಗೆ ನಮ್ಮ ಪೂರ್ವ ಗುರುಗಳು ರಾಘವೇಶ್ವರ ಭಾರತಿಗಳು ಅಪೂರ್ವ ಗುರುಗಳು, ಇವರ ಪೂರ್ವ ಗುರುಗಳು ಮಾತ್ರ ಅಲ್ಲ, ಅವರ ವಿದ್ಯಾ ಮೂಲ ಕಾಂಚಿ. ದೇಹದ ಜನ್ಮ ಜನ್ಮ ಅಲ್ಲ, ವಿದ್ಯೆಯ ಜನ್ಮವೇ ಜನ್ಮ ಅಂತ ಹೇಳ್ತಾರೆ. ವಿದ್ಯೆಯ ಮೂಲಕ ನಾವೆಲ್ಲ ಏನು ಹೊಡಿತೇವೆ ಅದೇ ನಿಜವಾದ ಜನ್ಮ, ಜ್ಞಾನದ ಜನ್ಮವೇ ನಿಜವಾದ ಜನ್ಮ. ಅದು ಹೌದು ಅಂತಾದರೆ ಕಾಂಚಿ ಅವರಿಗೆ ಜನ್ಮಭೂಮಿ ಇದ್ದಾವೆ ರಾಘವೇಶ್ವರ ಭಾರತಿಗಳು. ಅಲ್ಲಿಂದ ಅವರು ಅರಿವನ್ನು ಪಡ್ಕೊಂಡಿತ್ತು, ಜ್ಞಾನವನ್ನು ಪಡ್ಕೊಂಡಿತ್ತು, ಅಂದರೆ ವಿದ್ಯಾಭ್ಯಾಸವನ್ನು ಮಾಡಿತ್ತು ಅಲ್ಲಿ. ಹಾಗೆ ಅಲ್ಲಿ ಆನೆಯನ್ನು ಪಡ್ಕೊಂಡಿದ್ದು ಅವರು ಪಡ್ಕೊಂಡಿದ್ದು ಅಂದ್ರೆ ಏನು, ಅವ್ರನ್ನ ಹುಡುಕಿಕೊಂಡು ಬಂದಿದ್ದು ಆನೆ ಅದು ಕಾಂಚಿಯ ರಾಜ ಕೊಟ್ಟಿದ್ದು. ಅಂತ ಬಾಂಧವ್ಯ ನಮ್ಮ ಮಠಕ್ಕೂ ಮತ್ತು ಕಾಂಚಿ ಬೆಳೆದಿದೆ, ಅಂತ ಬಾಂಧವ್ಯ ಇದೆ. ಹಾಗಾಗಿ ಸಪ್ತ ಕ್ಷೇತ್ರ ಸಪ್ತ ಏನು ಮೂರ್ತಿ ಕ್ಷೇತ್ರಗಳಿದ್ದಾವೆ, ಎಲ್ಲವೂ ಬೇರೆ ಬೇರೆ ರೀತಿಯಿಂದ ಮಠಕ್ಕೆ ತುಂಬ ಸಂಬಂಧ ಇದೆ ಒಂದೊಂದು ಕೂಡ. ಆದರೆ ಇದು ತುಂಬ ವಿಶಿಷ್ಟ, ಈ ಕಾಂಚಿ ಅನ್ನೋದು ತುಂಬ ವಿಶಿಷ್ಟ ನಮ್ಮ ಮಠದ ಇತಿಹಾಸದ ಜೊತೆಗೆ ಬೆರೆತಿರುವಂಥದ್ದು. ಹಾಗಾಗಿ ಸಹಜವಾಗಿ ಅದು ಸಿದ್ಧಕ್ಷೇತ್ರ ಮುಕ್ತಿ ಕ್ಷೇತ್ರ. ಆದರೆ ಈ ಪೀಠವನ್ನು ಯಾರು ಅನುಸರಿಸ್ತಾರೋ ಅವರಿಗೆ ಅತಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ತೀರ್ಥ ಕ್ಷೇತ್ರ ಅದು. ಯಾಕೆಂದರೆ ನಮ್ಮ ಬೇರು ಅಲ್ಲಿದೆ, ನಮ್ಮ ಮೂಲ ಅಲ್ಲಿದೆ, ನಮ್ಮ ಹೆಮ್ಮೆಯ ಮೂಲ ಅಲ್ಲಿದೆ. ಎತ್ತಣ್ಣ ಮಾಮರ ಎತ್ತಣ್ಣ ಕೋಗಿಲಿ ಅಂತ ಹೇಳ್ತಾರೆ. ಎಲ್ಲಿಯ ತಾಮ್ರಪರ್ಣಿ ನದಿ, ಎಲ್ಲಿಯ ಕಾಂಚಿನಗರ, ಎಲ್ಲಿಯ ಪಾಲಾಮಡಿ, ಎಲ್ಲಿಯ ತ್ರಿಣವಲ್ಲಿ, ಎಲ್ಲಿ ಕೆಕ್ಕ, ಎಲ್ಲಿ ಗೋಕರ್ಣ, ನಾವೆಲ್ಲಿ ಅಂದ್ರೆ ದೇವರು ಹಾಗೊಂದು ಬಾಂಧವ್ಯ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಯಾಕೆ ಇಲ್ಲಿ ಜಾಸ್ತಿ ತಲೆಗೆಡುತ್ತಿಲ್ಲ ಅಂತಂದ್ರೆ ಇಷ್ಟ ಆಗಬೇಕಾಗಿತ್ತು, ಅಲ್ಲಿ ಹೋದ್ಮೇಲೆ ಆಯ್ತಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಆತ್ಮವನ್ನು ಎಳೆದಿದೆ ರಾಮಭದ್ರ, ನಾನು ಇಲ್ಲಿದ್ದೇನೆ ಅಂತ ಅಲ್ಲಿಂದ ಸೊಂಡಿದಂತ ಕರೆದಿರ್ಬೇಕು ಅಂತ. ಗುರುಗಳೇ ಎಲ್ಲಿದ್ದೀರಿ ಅಂತ, ನಾನೆಲ್ಲಿದ್ದೇನೆ. ಹಾಗಾಗಿ ಗುರುಗಳಿಗೆ ಸನ್ಯಾಸ ಸ್ವೀಕರಿಸುವಾಗ ಎಲ್ಲ ಬಿಟ್ಟೆ ಬರುತ್ತಾರೆ ಅಂತ. ಅಂಥವರಿಗೆ ಇಂಥದ್ದೊಂದು ಆಗಬೇಕು ಅಂತ ಅನ್ನಿಸ್ತು, ಬೇಕು ಅಂತ ಅನ್ನಿಸ್ತು ಅಂದರೆ ಅದಕ್ಕೆ ಸಾಮಾನ್ಯ ಕಾರಣ ಇರೋದಿಲ್ಲ, ಅದರಿಂದ ಏನೋ ಪ್ರಪಂಚಕ್ಕೆ ಆಗುವಂಥದ್ದಿರುತ್ತೆ ಅಂತ. ವಿಖ್ಯಾತ ವ್ಯಾಖ್ಯಾನ ಸಿಂಹಾಸನದ ಆವಿರ್ಭಾವ ಆಗಬೇಕಾಗಿತ್ತು, ರಾಮಭದ್ರನ ಅಖಂಡ ಸೇವೆ ಮಠಕ್ಕೆ ಸಲ್ಲಬೇಕಾಗಿತ್ತು. ಹಾಗಾಗಿ ಅವ್ರಿಗೆ ಅಂಥದ್ದೊಂದು ಅಪೇಕ್ಷೆ ಬಂತು, ಆನೆ ಬೇಕು ಅನ್ನೋ ಅಪೇಕ್ಷೆ ಬಂತು ರಾಘವೇಶ್ವರ ಪಾತ್ರಗಳಿಗೆ. ಮಾತ್ರ ಅಲ್ಲ, ವಿದ್ಯೆ ಅಲ್ಲಿ ಕಾಯ್ತಾ ಇತ್ತು, ಆನೆಯೂ ಅಲ್ಲೇ ಇತ್ತು. ಹಾಗಾಗಿ ಆನೆಯ ಮೇಲೆ ಕುಳಿತು ಬಂದರು ಮರಳಿ. ಕಾಲುಡುಗೆಯಲ್ಲಿ ಹೆಸರಿಲ್ಲದೆ ಹೋದವರು ಯಾರಂತಲೇ ಗೊತ್ತಿಲ್ಲ, ಅಜ್ಞಾತ ಆ ರೀತಿ ಇದ್ದವರು ಬರುವಾಗ ಆನೆ ಮೇಲೆ ಬರಳಿ ಬರ್ತಾರೆ. ವಿದ್ಯಾ ವೈಭವದಿಂದ ತಪೋ ವೈಭವದಿಂದ ಕೂಡಿಯವರು ಮರಳಿ ಬರ್ತಾರೆ. ಹೀಗೊಂದು ಒಂದು ಸಾವಿರದ ಬಾಂಧವ್ಯ, ಹೀಗೊಂದು
अजरामर बांधव्य अजरामर गजराजन बांधव्य नमू कंचुमी रामपुत्र नगवक्ष भारतीय जो जो कंस।